ಬಿಗ್ಗೆಸ್ಟ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನು ಕೂಡ ಅರೆಸ್ಟ್ ಆಗಿರುವಂತದ್ದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನು ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವ ಕಾರಣಕ್ಕೆ ಹಾಗಾದ್ರೆ ದರ್ಶನ್ ಅಭಿಮಾನಿಯ ಅರೆಸ್ಟ್ ಆಯ್ತು? ಈ ಜಿಲ್ಲಾಧ್ಯಕ್ಷ ಅರೆಸ್ಟ್ ಆಗಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾರೆ. ಎಸ್ ಈಗ ದರ್ಶನ್ ಹಾಗೆ ಪವಿತ್ರ ಗೌಡ ಅರೆಸ್ಟ್ ಬೆನ್ನಲ್ಲೇ ರಘು ಕೂಡ ಅರೆಸ್ಟ್ ಆಗಿದ್ದಾರೆ. ಯಾಕೆ ಅರೆಸ್ಟ್ ಆದ್ರು? ಈ ಕೊಲೆ ಪ್ರಕರಣಕ್ಕೂ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನಿಗೂ ಸಂಬಂಧ ಏನು? ಹಾಗಾದ್ರೆ ಯಾತಕ್ಕಾಗಿ ಪೊಲೀಸರು ಅರೆಸ್ಟ್ ಅನ್ನ ಮಾಡುದು ಬಹಳ ಕೌತುಕವನ್ನ ಮೂಡಿಸ್ತಾ ಇದೆ. ಈ ಪ್ರಕರಣ ಕೊಲೆಯ ತಿರುವು ಎತ್ತ ಸಾಕ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರ್ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ? ಈಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಲಿದ್ದಾರೆ ಪೊಲೀಸರು. ಎಸ್ ಗಮನಿಸ್ತಾ ಇದ್ರ ವಿಜುವಲ್ಸ್ಗಳನ್ನ? ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ರಘು, ಈತ ಏನಾದ್ರೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನ ಏನು ಅನ್ನೋದನ್ನ ಪೊಲೀಸರು ಇನ್ನಷ್ಟೇ ತನಿಖೆ ಮಾಡಿ ಪತ್ತೆ ಹಚ್ಚಬೇಕಾಗಿದೆ. ಒಟ್ಟಾರಿಯಾಗಿ ಈ ಕೊಲೆ ಮಾಡುವುದಕ್ಕೆ ದರ್ಶನ್ ಅವರು 10 ಜನರನ್ನ ನೇಮಕ ಮಾಡಿದ್ರು ಅನ್ನುವಂತ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಆ 10 ಜನರಲ್ಲಿ ಮೇ ಬಿ ಮೇ ನಾಟ್ ಬಿ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅವರು ಇದ್ರ ಅನ್ನುವ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ನೋಡ, ಅಖಿಲ ಕರ್ನಾಟಕ ತುಗುದೀಪ ಸೇನೆಯ ಜಿಲ್ಲಾಧ್ಯಕ್ಷ ರಘು ಈಗ ಅರೆಸ್ಟ್ ಆಗಿರುವಂತದ್ದು.